नमस्ते वीक्षकरे, जनवरी 15 ಈ ದಿನ ಭಾರತೀಯ ಸೇನೆಯ ಬಾಳಿಗೆ ಮಹತ್ವದ ಮತ್ತು ಸ್ಮರಣೀಯ ದಿನ. ಈ ದಿನವನ್ನು ರಾಷ್ಟ್ರ ಸೇವೆಯಲ್ಲಿ ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡುತ್ತಾ ಭ್ರಾತೃತ್ವ ಮಾದರಿಯಲ್ಲಿ ನಿಂತಿರುವ ಯೋಧರನ್ನು ಸ್ಮರಿಸುವಂತಹ ದಿನ. 2022 ರ ಈ ಒಂದು 74ನೇ ಸೇನಾ ದಿನ ಮಹತ್ವಪೂರ್ಣವಾದಂತದ್ದು, ಏಕೆಂದರೆ ಯೋಧರಿಗೆ ಹೊಸ ಅತ್ಯಾಧುನಿಕ ಸಮವಸ್ತ್ರಗಳನ್ನು ನೀಡಲಾಗುತ್ತಿದೆ. ಇವತ್ತು ಸೇನಾ ದಿನದ ವಿಶೇಷ ಹಾಗೂ ಸೇನೆಯ ಹೊಸ ಸಮವಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುತ್ತಿರುವ ನಾನು ನಿಮ್ಮ ರಾಕೇಶ್, ಬನ್ನಿ ಆರಂಭಿಸೋಣ. ಸ್ನೇಹಿತರೆ, ಭಾರತೀಯ ಸೇನೆ ಅಧಿಕೃತವಾಗಿ 1895 ಏಪ್ರಿಲ್ 1ರಂದು ಸ್ಥಾಪಿಸಲಾಗಿದೆ. ಆದರೆ 1947ರಲ್ಲಿ ಬ್ರಿಟಿಷರಿಂದ ಮುಕ್ತವಾಗಿರುವಂತಹ ಭಾರತ ಸೈನ್ಯವು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಇದಾಗಿ 2 ವರ್ಷಗಳ ನಂತರ ಭಾರತ ಸೇನೆಗೆ ಮೊದಲ ಬಾರಿಗೆ ಮುಖ್ಯಸ್ಥನ ನೇಮಕವಾಯಿತು ಎಂಬುದು ಸೇನಾ ದಿನದ ಐತಿಹಾಸಿಕ ಹಿನ್ನೆಲೆ. ಅಂದರೆ 1949 ಜನವರಿ 15ಕ್ಕೆ ಕೆಎನ್ ಕಾರ್ಯಪ್ಪ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ ದಿನ ಈ ದಿನವಾಗಿದೆ. ಸ್ನೇಹಿತರೆ, ಇವತ್ತು ಜಮ್ಮು ಕಾಶ್ಮೀರದ ಲೇಹ ಮತ್ತು ಜೈಸಲ್ಮೇರ್ ಎಂಬಂತಹ ಸ್ಥಳಗಳಲ್ಲಿ ಬೃಹತ್ ರಾಷ್ಟ್ರ ಧ್ವಜವನ್ನು ಆರೋಹಣ ಮಾಡುತ್ತಾರೆ. ಖಾದಿ ಬಟ್ಟೆಯಿಂದ ಮಾಡಿದ ಈ ಧ್ವಜ 225 ಅಡಿ ಉದ್ದವನ್ನು 150 ಅಡಿ ಅಗಲವನ್ನು ಹೊಂದಿದ್ದು 1000 ಕಿಲೋ ತೂಕವನ್ನು ಹೊಂದಿರುತ್ತದೆ. 32,500 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಆಕ್ರಮಿಸುವಂತಹ ಈ ಧ್ವಜ ನಮ್ಮನ್ನು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಭಾರತೀಯ ಯೋಧರಿಗೆ ಇಲ್ಲಿಯವರೆಗೂ 3 ಬಾರಿ ಸಮವಸ್ತ್ರಗಳನ್ನ ಬದಲಾವಣೆ ಮಾಡಿದ್ದಾರೆ. 1947, 1980, 2005ರಲ್ಲಿ ಹೀಗೆ ಕೆಲವು ಕಾರಣಗಳನ್ನ ಮುಂದಿಟ್ಟುಕೊಂಡು ಬದಲಾವಣೆ ಮಾಡಲಾಗಿತ್ತು. ಆದರೆ 2022ರಲ್ಲಿ ಬದಲಾಗುತ್ತಿರುವಂತಹ ಸಮವಸ್ತ್ರ ಭಿನ್ನವಾಗಿರುವಂತದ್ದು. ಭೂಮಿ ಮತ್ತು ಓಲಿವ್ ಬಣ್ಣಗಳ ವೈವಿಧ್ಯತೆಯೇ ಇದರ ವಿಶೇಷತೆಯಾಗಿದೆ. ಈ ಉಡುಪುಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯ ಮಾಡುವಂತಿಲ್ಲ. ಬ್ಯಾಟಲ್ ಡ್ರೆಸ್ ಯೂನಿಫಾರ್ಮ್ ಹಲವು ರೀತಿಯ ವಿಶೇಷತೆಗಳನ್ನು ಹೊಂದಿದೆ. ಮುಖ್ಯವಾಗಿ ಈ ಸಮವಸ್ತ್ರ ಎಲ್ಲ ವಾತಾವರಣಗಳಲ್ಲಿ ಯೋಧರ ಸ್ನೇಹಿಯಾಗಿರುತ್ತದೆ. ಅಂದರೆ ಅದು 0 ಡಿಗ್ರಿ ಆಗಿರಲಿ ಅಥವಾ ಉರಿಯುವ ಬಿಸಿಲಾಗಿರಲಿ ಎಲ್ಲಕ್ಕೂ ಒಗ್ಗಿಕೊಳ್ಳುತ್ತದೆ. ಈ ಉಡುಪುಗಳು ಮೊದಲಿನ ಬಣ್ಣವನ್ನು ಹೊಂದಿದ್ದು ಸ್ವಲ್ಪ ಆಲಿವ್ ಮತ್ತು ಮಣ್ಣಿನ ಬಣ್ಣಗಳ ಮಿಶ್ರಣವನ್ನು ಹೊಂದಿದೆ. ಇದು ಮರುಭೂಮಿ, ಕಾಡು ಹಾಗೆ ಹಿಮ ಬೀಳುವ ಪ್ರದೇಶಗಳಲ್ಲಿ ದೂರದಿಂದ ಸುಲಭವಾಗಿ ಗುರುತಿಸಲು ಸಾಧ್ಯವಾಗದ ರೀತಿಯಲ್ಲಿ ರೂಪಿಸಲಾಗಿದೆ. ಮದ್ದು ಗುಂಡು ಅಥವಾ ತುರ್ತು ಸಂದರ್ಭಕ್ಕೆ ಬಳಕೆ ಆಗುವಂತಹ ವಸ್ತುಗಳಿಗಾಗಿ ಈ ಉಡುಪುಗಳು ಅನೇಕ ಜೇಬುಗಳನ್ನು ಹೊಂದಿವೆ. ಈ ಬದಲಾವಣೆಗೆ ಕಾರಣಗಳೆಂದರೆ ಮುಖ್ಯವಾಗಿ ಉಗ್ರರು ಕೂಡ ಭಾರತೀಯ ಸೇನೆಯ ನಕಲಿ ಸಮವಸ್ತ್ರಗಳನ್ನು ಬಳಸುತ್ತಿರುವುದು ಸೇನೆಗೆ ಹಾಗೂ ನಾಗರಿಕರಿಗೆ ಹಲವು ಬಾರಿ ಗೊಂದಲ ಉಂಟು ಮಾಡಿದೆ. ಎರಡನೆಯದಾಗಿ, ಇತ್ತೀಚಿನ ಸಮವಸ್ತ್ರಗಳು ಎಲ್ಲ ವಾತಾವರಣಕ್ಕೂ ಒಗ್ಗಿಕೊಳ್ಳುತ್ತದೆ. ಆದರೆ ಮೊದಲಿನ ಸಮವಸ್ತ್ರಗಳು ಎಲ್ಲ ವಾತಾವರಣಕ್ಕೂ ಒಗ್ಗಿಕೊಳ್ಳುತ್ತಿರಲಿಲ್ಲ ಮತ್ತು ಎಲ್ಲರಿಗೂ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುತ್ತಿದ್ದವು. ಆದ್ದರಿಂದ ಪ್ಯಾರಾಮಿಲಿಟರಿ ಮತ್ತು ಪೊಲೀಸರು ಕೂಡ ಇದನ್ನು ಬಳಕೆ ಮಾಡುತ್ತಿದ್ರು. ಇಂತಹ ಅನೇಕ ಕಾರಣಗಳಿಂದ ಸಮವಸ್ತ್ರದ ಮಹತ್ವಕ್ಕೆ ಧಕ್ಕೆಯಾಗಿದೆ ಎಂಬುದು ಸೇನೆಯ ಕಳವಳ. ಹೀಗಾಗಿ ಇಂದಿನ ಅಗತ್ಯತೆಗಳಿಗೆ ಒಪ್ಪುವಂತಹ ಸಮವಸ್ತ್ರಕ್ಕೆ ಮಣೆ ಹಾಕಲಾಗುತ್ತಿದೆ. ಮುಖ್ಯವಾಗಿ ಪ್ರಧಾನಿ ಮೋದಿಯವರ ಮೇಡ್ ಇನ್ ಇಂಡಿಯಾ ಆತ್ಮ ನಿರ್ಭರ ಆಶಯಕ್ಕೆ ಪೂರಕವಾಗಿ NIFI ಹಾಗೂ ಇಂಡಿಯನ್ ಆರ್ಮಿ ಜಂಟಿಯಾಗಿ ವಿನ್ಯಾಸಗೊಳಿಸಿದಂತಹ ಉಡುಪಾಗಿದೆ. ಸಮರ ಹಾಗೂ ಶಾಂತಿಯ ಕಾಲದ ಕಾರ್ಯಗಳಲ್ಲಿ ನಿರ್ವಹಿಸಲು ನೆರವು ನೀಡುವಂತೆ ಡಿಜಿಟಲ್ ಪ್ಯಾಟರ್ನ್ಗಳಲ್ಲಿ ವಿನ್ಯಾಸ ಮಾಡಲಾಗಿದೆ ಹಾಗೂ 13 ಲಕ್ಷ ಯೋಧರಿಗೆ ಹಂತ ಹಂತವಾಗಿ ಪೂರೈಕೆ ಆಗಲಿದೆ ಎಂದು ಹೇಳಿದ್ದಾರೆ. ಕೊನೆಯದಾಗಿ, ದೇಶದ ರಕ್ಷಣೆ ಹಾಗೂ ನಮ್ಮೆಲ್ಲರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ತಮ್ಮ ಸಂತೋಷಗಳನ್ನ ಬದಿಗಿಟ್ಟು ಹಗಲಿಲ್ಲದೆ ದೇಶವನ್ನ ಕಾಯುತ್ತಿರುವ ಹಾಗೂ ಭಾರತಾಂಬೆಗಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ವೀರ ಸೈನಿಕರಿಗೂ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸೋಣ. ನಮ್ಮ ಹೆಮ್ಮೆಯ ಎಲ್ಲ ಸೈನಿಕರಿಗೆ ಭಾರತೀಯ ಸೇನಾ ದಿನದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ವಿಷಯಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಈ ರೀತಿಯ ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.